ಗಾಬ್ರೋ ಎನ್ನುವುದು ಯಾವ ಶಿಲೆಗೆ ಉದಾಹರಣೆ? ಜಲಜ ಶಿಲೆ, ರೂಪಾಂತರ ಶಿಲೆ, ಪದರುಶಿಲೆ, ಅಗ್ನಿಶಿಲೆ. ಸರಿಯಾದ ಉತ್ತರ ಅಗ್ನಿಶಿಲೆ. ಗಾಬ್ರೋ ಎನ್ನುವುದು ಇಗ್ನೀಷಿಯಸ್ ರಾಕ್ಸ್ಗೆ ಎಕ್ಸಾಂಪಲ್ ಗಾಬ್ರೋ. ಭಾರತದಲ್ಲಿ ನಾವು ಈ ಸೇವಿಂಗ್ ಅಕೌಂಟ್ ಬಡ್ಡಿದರವನ್ನು ಯಾವ ಆಧಾರದ ಮೇಲೆ ನೀಡುತ್ತೀವಿ ಅಂತ ಆಪ್ಷನ್ಸ್ ನೋಡಿ. ಪ್ರತಿ ತಿಂಗಳು ಖಾತೆಯಲ್ಲಿರ್ತಕ್ಕಂಥ ಒಂದು ಕನಿಷ್ಠ ಮೊತ್ತದ ಸರಾಸರಿ ಮೇಲೆ ನಾವು ಬಡ್ಡಿಯನ್ನು ಕೊಡ್ತೀವಿ, ಅಥವಾ ದಿನನಿತ್ಯದ ಖಾತೆಯಲ್ಲಿರುವ ಮೊತ್ತದ ಆಧಾರದ ಮೇಲೆ ಕೊಡ್ತೀವಿ, ಅಥವಾ ಒಂದು ತ್ರೈಮಾಸಿಕದಲ್ಲಿ ಖಾಲಿ ಖಾತೆಯಲ್ಲಿರುವ ಕನಿಷ್ಠ ಮೊತ್ತದ ಸರಾಸರಿ. ಆಪ್ಷನ್ ಡಿ, ಪ್ರತಿ ವರ್ಷ ಖಾತೆಯಲ್ಲಿರುವ ಕನಿಷ್ಠ ಮೊತ್ತದ ಸರಾಸರಿ. ಸರಿಯಾದ ಉತ್ತರ ದಿನನಿತ್ಯ ಖಾತೆಯಲ್ಲಿರುವಂತಹ ಮೊತ್ತ. ಅಂದರೆ ನಾವು ಸೇವಿಂಗ್ ಅಕೌಂಟಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಂಬಿಟ್ಟು ನೀನು ಅದರೊಳಗಡೆ ಒಂದು 10,000 ಇಟ್ಟಿರ್ತೀಯ. ಆ 10,000 ನೆಕ್ಸ್ಟ್ ಒಂದು ದಿನ 1,000 ಬಿಡಿಸ್ತೀಯ, 9,000 ಆಯಿತು. ನೆಕ್ಸ್ಟ್ ಒಂದು ದಿನ ಯಾವಾಗಲೂ 500 ಬಿಡಿಸ್ತೀಯ. ಅಲ್ಲಿ 10,000 ತಗೊಂತಾರೆ, 9,000 ತಗೊಂತಾರೆ, ನೀನು ಬಿಡಿಸಿದಾಗ 8,880 ರೂಪಾಯಿಗೂ ತಗೊಂತಾರೆ. ಹೀಗೆ ದಿನನಿತ್ಯ ಖಾತೆಯಲ್ಲಿರುವ ಮೊತ್ತಕ್ಕೆ ಅವರು ಸೇವಿಂಗ್ ಅಕೌಂಟ್ನ ಬಡ್ಡಿದರವನ್ನು ಹಾಕ್ತಾರೆ. ನೆಕ್ಸ್ಟ್, ಇವುಗಳಲ್ಲಿ ಸರಿಯಾದ ಆಯ್ಕೆ ಗುರುತಿಸಿ. ಅಂದರೆ ಆಲ್ ರಾಮೇಶ್ವರ ಗುಡ್ಡ ಚಿತ್ರದುರ್ಗ, ದೇವರಮ್ಮನ ಗುಡ್ಡ ಕೊಡಗು, ತಡಿಯಾಂಟ ಮೇಳಗುಡ್ಡ ಚಿಕ್ಕಮಗಳೂರು. ಸರಿಯಾದ ಉತ್ತರ ಒಂದು ಮಾತ್ರ, ಆಲ್ ರಾಮೇಶ್ವರ ಗುಡ್ಡ ನಮ್ಮ ಚಿತ್ರದುರ್ಗದಲ್ಲಿದೆ. ಯಾವುದು? ಆಲು ರಾಮೇಶ್ವರ ಗುಡ್ಡ. ಇವೆರಡೂ ಸಮೇತ ತಪ್ಪಾಗಿವೆ. ನೆಕ್ಸ್ಟ್, 2011 ಜನಗಣತಿ ಪ್ರಕಾರ ಯಾವ ರಾಜ್ಯವು ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ? ಸರಿಯಾದ ಉತ್ತರ ಸಿಕ್ಕಿಂ. 2011 ಜನಗಣತಿ ಪ್ರಕಾರ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಎಂದರೆ ಅದು ಸಿಕ್ಕಿಂ. ಹಾಗೂ 2011 ಜನಗಣತಿ ಪ್ರಕಾರ ಅತಿ ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವುದು ಸಮೇತ ಸಿಕ್ಕಿಂ. ಗ್ರಾಮೀಣ ಜನಸಂಖ್ಯೆ ಮತ್ತು ಜನಸಂಖ್ಯೆ ಎರಡರಲ್ಲೂ ಸಮೇತ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಯಾವುದು? ಸಿಕ್ಕಿಂ ರಾಜ್ಯ. ಹುತ್ತರಿ ನೃತ್ಯ ಮತ್ತು ಬೋಲಕ್ ಹಾಟ ನೃತ್ಯಗಳು ಕರ್ನಾಟಕದ ಯಾವ ಭಾಗದ ಪ್ರಸಿದ್ಧ ನೃತ್ಯಗಳಾಗಿವೆ? ಈ ಹಿಂದೆ CPC 2006 ಕೇಳಿರ್ತಕ್ಕಂಥ ಪ್ರಶ್ನೆ. ಉತ್ತರಿ ನೃತ್ಯ ಮತ್ತು ಬೋಲಕ್ ಹಾಟ ನೃತ್ಯಗಳು ಕರ್ನಾಟಕದ ಯಾವ ಭಾಗದ ಪ್ರಸಿದ್ಧ ನೃತ್ಯಗಳಾಗಿವೆ? ನೋಡಿ, UK, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು. ಸರಿಯಾದ ಉತ್ತರ ಕೊಡಗು. ಈ ಉತ್ತರಿ ನೃತ್ಯ ಮತ್ತು ಬೋಲಕ್ ಹಾಟ ನೃತ್ಯಗಳು ಕೊಡಗು ಜಿಲ್ಲೆಯಲ್ಲಿ ನಾವು ಪ್ರಸಿದ್ಧ ನೃತ್ಯಗಳಾಗಿ ಕಾಣಬಹುದು. ಯಾವ ಪ್ರದೇಶವನ್ನು ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವಸಂಕುಲ ಪ್ರದೇಶ ಅಂತ ನಾವು ಕರಿತೇವೆ? ಕಡಲ ಜೀವಸಂಕುಲ ಪ್ರದೇಶ. ಸರಿಯಾದ ಉತ್ತರ ಮನ್ನಾರ್ಕೊಲ್ಲಿ. ಮನ್ನಾರ್ಕೊಲ್ಲಿಯನ್ನು ನಾವು ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವಸಂಕುಲ ಪ್ರದೇಶ ಅಂತ ನಾವು ಕರಿತೇವೆ. ಮನ್ನಾರ್ಕೊಲ್ಲಿ. ಇತ್ತೀಚೆಗೆ ಅಂತ ನಾವು ಈ 2,000 ರೂಪಾಯಿ ನೋಟಿನ ಮೇಲೆ ಅದರ ಮೌಲ್ಯವನ್ನು ಎಷ್ಟು ಭಾಷೆಯಲ್ಲಿ ಬರೆದಿದ್ದಾರೆ? 14 ಭಾಷೆ, 15 ಭಾಷೆ, 12 ಭಾಷೆ, 17 ಭಾಷೆ. ಸರಿಯಾದ ಉತ್ತರ 17 ಭಾಷೆ. 2,000 ರೂಪಾಯಿ ನೋಟ್ನಲ್ಲಿ ನಾವು 17 ಭಾಷೆಯಲ್ಲಿ ನಾವು ಕಾಣಬಹುದು. 17 languages. ಭಾರತಕ್ಕೆ ಮೊದಲ ಬಾರಿಗೆ ATM ಪರಿಚಯಿಸಿದ ವಿದೇಶಿ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ HSBC. HSBC ಬ್ಯಾಂಕ್ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ATMನ್ನು ಪರಿಚಯಿಸಿದ ವಿದೇಶಿ ಬ್ಯಾಂಕ್.
ಇಂಟರ್ನೆಟ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಚಾರ್ಲ್ಸ್ ಬ್ಯಾಬೇಜ್, ಸ್ಟೀವ್ ಜಾಬ್ಸ್, ಮಾರ್ಟಿನ್ ಕೂಪರ್, ವಿಂಡ್ಸರ್ಫ್. ಸರಿಯಾದ ಉತ್ತರ ಈ ವಿಂಡ್ಸರ್ಫ್. ವಿಂಡ್ಸರ್ಫ್ನವರು ನಾವು ಇಂಟರ್ನೆಟ್ ಪಿತಾಮಹ ಎಂದು ಕರೆಯುತ್ತೇವೆ. ಹಾಗಾದರೆ ಇಂಟರ್ನೆಟ್ ಎಂದರೇನು? ಇಂಟರ್ನೆಟ್ ಅಂದರೆ ಇಂಟರ್ನ್ಯಾಷನಲ್ ನೆಟ್ವರ್ಕ್, ಇಂಟರ್ನ್ಯಾಷನಲ್ ನೆಟ್ವರ್ಕ್. ಹಾಗಾದರೆ ಇಂಟರ್ನೆಟ್ನ ಪಿತಾಮಹ ಯಾರು? ವಿಂಡ್ಸರ್ಫ್. ಪಿಎಸ್ನ ಪೂರ್ಣ ಹೆಸರೇನು? SMPS ನ ಪೂರ್ಣ ಹೆಸರು ನೋಡಿ: ಸ್ವಿಚ್ ಮೋಡ್ ಪವರ್ ಸಪ್ಲೈ, ಸಿಂಪಲ್ ಮೇನ್ ಪವರ್ ಸಪ್ಲೈ, ಸ್ಟೋರೇಜ್ ಮೋಡ್ ಪವರ್ ಸಪ್ಲೈ, ಸ್ಟೋರೇಜ್ ಮೇನ್ ಪವರ್ ಸಪ್ಲೈ. ಸರಿಯಾದ ಉತ್ತರ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇದು ಸಿಂಪಲ್ ಮೋಡ್ ಪವರ್ ಸಪ್ಲೈ ಅಲ್ಲ, ತಪ್ಪಿದು. ಸರಿಯಾದ ಉತ್ತರ ಸ್ವಿಚ್ ಮೋಡ್ ಪವರ್ ಸಪ್ಲೈ, SMPS, ಸ್ವಿಚ್ ಮೋಡ್ ಪವರ್ ಸಪ್ಲೈ. ನೆಕ್ಸ್ಟ್, ಈ ಕೆಳಗಿನ ಕರ್ನಾಟಕದ ಯಾವ ರಾಜ್ಯಪಾಲರು ಪೊಲೀಸ್ ಸುಧಾರಣೆಗಳಿಗೆ ಸಂಬಂಧಿಸಿದ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ? TN ಚತುರ್ವೇದಿ, ಗೋವಿಂದ ನಾರಾಯಣ, ಪದ್ಮನಾಭಯ್ಯ, ಧರ್ಮವೀರ. ಸರಿಯಾದ ಉತ್ತರ ಧರ್ಮವೀರ. ಧರ್ಮವೀರ ಇವರು ಪೊಲೀಸ್ ಸುಧಾರಣೆಗೆ ಸಂಬಂಧಿಸಿದಂತಹ ಸಮಿತಿಗಳಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ರಾಷ್ಟ್ರೀಯ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಯಾವುದನ್ನು ವ್ಯವಹರಿಸುತ್ತದೆ? NSDL, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಅಂತ. ಈ NSDL ಯಾವುದನ್ನು ವ್ಯವಹರಿಸುತ್ತದೆ? ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ ಷೇರುಗಳು. ಎಲೆಕ್ಟ್ರಾನಿಕ್ ಷೇರುಗಳನ್ನು ಈ NSDL, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ವ್ಯವಹರಿಸುತ್ತದೆ. ನೆಕ್ಸ್ಟು, ಓವರ್ಲ್ಯಾಪಿಂಗ್ ಸೆಟ್ ಪೀಸಸ್ ಎಂಬ ಪದಗಳು ಯಾವ ಕ್ರೀಡೆಗೆ ಸಂಬಂಧಿಸಿವೆ? ನೋಡಿ, ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಟೆನ್ನಿಸ್. ಸರಿಯಾದ ಉತ್ತರ ಫುಟ್ಬಾಲ್. ನಾವು ಫುಟ್ಬಾಲ್ನಲ್ಲಿ ನಾವು ಈ ಓವರ್ಲ್ಯಾಪಿಂಗ್ ಮತ್ತು ಸೆಟ್ ಪೀಸಸ್ ಎನ್ನುವಂತಹ ಪದಗಳನ್ನು ಬಳಸ್ತೇವೆ. ನೆಕ್ಸ್ಟ್, TSR ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಸಂಗೀತ, ಸಮಾಜ ಸೇವೆ, ಕ್ರೀಡೆ, ಪತ್ರಿಕೋದ್ಯಮ. ಸರಿಯಾದ ಉತ್ತರ ಪತ್ರಿಕೋದ್ಯಮ. ಅಂತಾರಾಷ್ಟ್ರೀಯ ಮಾನವ ಹಕ್ಕು ದಿನ ಯಾವಾಗ? ಡಿಸೆಂಬರ್ 10, ಸೆಪ್ಟೆಂಬರ್ 10, ಅಕ್ಟೋಬರ್ 10, ಅಕ್ಟೋಬರ್ 13. ನಾವು ಪ್ರತಿ ವರ್ಷ ಡಿಸೆಂಬರ್ 10ರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕು ದಿನ, ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇಯನ್ನು ನಾವು ಪ್ರತಿ ವರ್ಷ ಡಿಸೆಂಬರ್ 10ರಂದು ಆಚರಿಸುತ್ತೇವೆ. ಪ್ರಥಮ ಪೀಳಿಗೆಯ ಕಂಪ್ಯೂಟರ್ ಡ್ಯಾಶ್ ಬಳಸಿದ್ದವು, ಅಂದರೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ಒಳಗೊಂಡಿದ್ದಂಥ ಉಪಕರಣ ಯಾವುದು? ಸರಿಯಾದ ಉತ್ತರ ನಿರ್ವಾಯು ಕೊಳವೆ ಅಥವಾ ನಿರ್ಣಾಯ ಕೊಳವೆ ಅಂತಲೂ ಕರೀತಾರೆ. ಇಂಗ್ಲೀಷ್ ಒಳಗೆ ಟ್ಯೂಬ್ಸ್ ಅಂತಲೂ ಕರೀತಾರೆ, ಕೊಳವೆಗೆ ಟ್ಯೂಬ್ಸ್. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ನಮಗೆ ನಿರ್ವಾಯು ಕೊಳವೆ ಅಥವಾ ಟ್ಯೂಬ್ಸ್ ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ನಾವು ಕರಿತೀವಿ. ವ್ಯಾಕ್ಯೂಮ್ ಟ್ಯೂಬ್ಸಲ್ಲಿ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ನಾವು ಏನು ಕಾಣ್ತೇವೆ ಹಾಗೂ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ನಾವು ಏನು ಕಾಣ್ತೇವೆ? ಸೆಕೆಂಡ್ ಜನರೇಷನಲ್ಲಿ ನಾವು ಟ್ರಾನ್ಸಿಸ್ಟರ್ ಕಾಣ್ತೇವೆ, ಥರ್ಡ್ ಜನರೇಷನಲ್ಲಿ ನಾವು IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟನ್ನು ಕಾಣ್ತೇವೆ. ಇದು ಟ್ರಾನ್ಸಿಸ್ಟರ್ ಅನ್ನೋದು ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್. ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನೋದು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್. ಮೈಕ್ರೋ ಪ್ರೊಸೆಸರ್ ಎನ್ನುವುದು ಇದು ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ನಾವು ಈ ನಿರ್ವಾಯ ಕೊಳವೆ ಅಥವಾ ವ್ಯಾಕ್ಯೂಮ್ ಟ್ಯೂಬನ್ನು ನಾವು ಬಳಸ್ತೇವೆ, ವ್ಯಾಕ್ಯೂಮ್ ಟ್ಯೂಬ್. ನೆಕ್ಸ್ಟ್, ಭಾರತವನ್ನು ಬಿಟ್ಟರೆ ಈ ಕೆಳಗಿನ ಯಾವ ಎರಡು ದೇಶಗಳಲ್ಲಿ ತಮಿಳು ಭಾಷೆ ಆಡಳಿತ ಭಾಷೆಯಾಗಿದೆ? ತಮಿಳು ಭಾಷೆ ಆಡಳಿತ ಭಾಷೆಯಾಗಿದೆ
ಸರಿಯಾದ ಉತ್ತರ ಶ್ರೀಲಂಕಾ ಮತ್ತು ಸಿಂಗಾಪುರ್. ತಮಿಳ್ನಲ್ಲಿ ಬಿಟ್ಟುಬಿಟ್ರೆ ಶ್ರೀಲಂಕಾ ಮತ್ತು ಸಿಂಗಾಪುರ್ನಲ್ಲಿ ತಮಿಳು ಭಾಷೆಯನ್ನು ಮಾತಾಡ್ತಾರೆ. ನೆಕ್ಸ್ಟ್, ಆಕಾಶವಾಣಿ ಎಂಬ ಪದ ಮೊದಲು ಎಲ್ಲಿ ಬಳಸಲ್ಪಟ್ಟಿತು? ಆಕಾಶವಾಣಿ ಇಲ್ಲಿ ಧಾರವಾಡ, ಮೈಸೂರು, ಬೆಳಗಾವಿ, ಶಿವಮೊಗ್ಗ. ಸರಿಯಾದ ಉತ್ತರ ಮೈಸೂರು. ಮೈಸೂರಿನಲ್ಲಿ ಈ ಆಕಾಶವಾಣಿ ಎಂಬ ಪದವನ್ನು ಬಳಸಲಾಯಿತು. ದೇಶೀಯವಾಗಿ ತಯಾರಿಸಲ್ಪಟ್ಟ ಭಾರತದ ಪ್ರಥಮ ಹೆಲಿಕ್ಯಾಪ್ಟರ್ ಯಾವುದು? ನೋಡಿ, ಅಪಾಚಿ, ಚಿನುಕ್, ಧ್ರುವ, ಭರತ್. ಸರಿಯಾದ ಉತ್ತರ ಧ್ರುವ. ಧ್ರುವ ಎನ್ನುವಂತಹ ಒಂದು ಹೆಲಿಕ್ಯಾಪ್ಟರನ್ನು ನಾವು ದೇಶೀಯವಾಗಿ ಪ್ರಥಮ ಬಾರಿಗೆ ತಯಾರಿಸಲ್ಪಟ್ಟೆವು ಮತ್ತು ಅದರ ಹೆಸರು ಧ್ರುವ. ಭಾರತದಲ್ಲಿ ಬಡತನವನ್ನು ವ್ಯವಸ್ಥಿತವಾಗಿ ಯಾವ ವರ್ಷದಿಂದ ರಾಷ್ಟ್ರೀಯ ಯೋಜನಾ ಆಯೋಗವು ಅಂದಾಜು ಮಾಡಲು ಪ್ರಾರಂಭಿಸಿತ್ತು? ಸರಿಯಾದ ಉತ್ತರ 1973-74 ಭಾರತದಲ್ಲಿ ಬಡತನವನ್ನು ವ್ಯವಸ್ಥಿತವಾಗಿ ರಾಷ್ಟ್ರೀಯ ಯೋಜನಾ ಆಯೋಗವು ಅಂದಾಜು ಮಾಡಲು ಪ್ರಾರಂಭಿಸಿತು. ಸಾರ್ವತ್ರಿಕ ಮೂಲ ಆದಾಯ ಎಂದರೇನು? ಸಾರ್ವತ್ರಿಕ ಮೂಲ ಆದಾಯ ಎಂದರೇನು? ನೋಡಿ, ಒಂದು ಸರ್ಕಾರ ಗಳಿಸುವಂತಹ ವಾರ್ಷಿಕ ಆದಾಯನು, ಅಥವಾ ಒಂದು ಕುಟುಂಬ ಗಳಿಸುವ ಮಾಸಿಕ ಆದಾಯ, ಅಥವಾ ಸರ್ಕಾರವು ಪ್ರತಿಯೊಬ್ಬ ವ್ಯಕ್ತಿಗೆ ನೀಡುವ ಸಾಮಾಜಿಕ ಭದ್ರತೆ, ಅಥವಾ ಒಂದು ಕುಟುಂಬ ಎಲ್ಲ ಮೂಲಗಳಿಂದ ಗಳಿಸುವ ಮಾಸಿಕ ಆದಾಯ. ಸರಿಯಾದ ಉತ್ತರ ಸರ್ಕಾರವು ಪ್ರತಿಯೊಬ್ಬ ವ್ಯಕ್ತಿಗೂ ನೀಡುವಂಥ ಒಂದು ಸಾಮಾಜಿಕ ಭದ್ರತೆ, ಈ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ಎವ್ರಿ ಪರ್ಸನ್ ಆಫ್ ದಿ ಸಿಟಿಜನ್ ಆಫ್ ಇಂಡಿಯನ್, ಅವನಿಗೆ ಸಾರ್ವತ್ರಿಕ ಮೂಲ ಆದಾಯ ಅಂತ ನಾವು ಕರಿತೇವೆ. ಸರ್ಕಾರವು ಪ್ರತಿಯೊಬ್ಬ ವ್ಯಕ್ತಿಗೂ ನೀಡುವ ಸಾಮಾಜಿಕ ಭದ್ರತೆಯನ್ನು ನಾವು ಸಾರ್ವತ್ರಿಕ ಮೂಲ ಆದಾಯ ಎಂದು ಕರೆಯುತ್ತೇವೆ. ಸಂಸ್ಕಾರ ಎನ್ನುವಂಥದ್ದು ಕನ್ನಡ ಕಾದಂಬರಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಯು ಆರ್ ಅನಂತಮೂರ್ತಿ. ಸಂಸ್ಕಾರವನ್ನು ಬರೆದವರು ಯು ಆರ್ ಅನಂತಮೂರ್ತಿ. ನೆಕ್ಸ್ಟ್, ಜಿ ಆರ್ ಯು ಈ ಕೆಳಗಿನ ಯಾವ ರಾಷ್ಟ್ರದ ಗುಪ್ತಚರ ಇಲಾಖೆಯಾಯಿತು? ಸರಿಯಾದ ಉತ್ತರ ರಷ್ಯಾ. ರಷ್ಯಾದು ಇದು ಜಿ ಆರ್ ಯು ಗುಪ್ತಚರ ಸಂಸ್ಥೆ. ನೆಕ್ಸ್ಟ್, ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಬಿ ಡಿ ಜತ್ತಿಯವರು ಕರ್ನಾಟಕ ಮೊದಲ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು. ಭಾರತ ಮತ್ತು ನೇಪಾಳ ಜಲಮಾರ್ಗ ಸಂಪರ್ಕಕ್ಕಾಗಿ ಮಲ್ಟಿಮಾಡಲ್ ಟರ್ಮಿನಲನ್ನು ಯಾವ ನದಿಗೆ ನಿರ್ಮಿಸಲಾಯಿತು? ಭಾರತ ಮತ್ತು ನೇಪಾಳ. ಸರಿಯಾದ ಉತ್ತರ ಗಂಗಾ ನದಿಗೆ. ಭಾರತ ಮತ್ತು ನೇಪಾಳ ಜಲಮಾರ್ಗ ಸಂಪರ್ಕಿಸೋಕ್ಕೋಸ್ಕರ ಒಂದು ಮಲ್ಟಿಮಾಡಲ್ ಟರ್ಮಿನಲನ್ನು ಈ ಗಂಗಾ ನದಿಗೆ ನಿರ್ಮಿಸಲಾಯಿತು. 2011 ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಎಷ್ಟು? 75.4, 84, 90.7, 69. 2011 ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.